ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ಒಂದು ವಿಡಿಯೋದಲ್ಲಿ ನೀವು ಪ್ರಿವಿಯಲ್ಲಿ ನೋಡಿದ್ರಲ್ಲ ಆ ರೀತಿಯಾಗಿರುವಂತಹ ಒಂದು ಸ್ಟೇಟಸ್ ಟ್ರೆಂಡಿಂಗ್ ಸ್ಟೇಟಸ್ ವಿಡಿಯೋ ನಿಮಗೆ ಕ್ರಿಯೇಟ್ ಮಾಡೋದಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಅಪ್ಲಿಕೇಶನ್ ಬಿಟ್ಟು ಅಡ್ಮಿಷನ್ ಅಂತ. ಸೊ ಅದೇ ರೀತಿಯಾಗಿ ಅಪ್ಲಿಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಮತ್ತು ವಿಡಿಯೋನ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಎಲ್ಲ ಒಂದು ಮೆಟೀರಿಯಲ್ಸ್ ಲಿಂಕ್ನ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ನೀವು ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ, ಜಾಯ್ನ್ ಆಗಿಲ್ಲ ಅಂತ ನಾನು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಸೊ ಮೊದಲು ಅಲರ್ಟ್ ಮಿಷನ್ ಆ್ಯಪ್ನ ಓಪನ್ ಮಾಡಿ. ಸೊ ಓಪನ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಬಂದಮೇಲೆ ನೀವು ನೋಡ್ಕೊಳತ್ತಪ್ಪ ಅಂತಂದರೆ, ಸೊ ಇಲ್ಲಿ ಪ್ರಾಜೆಕ್ಟ್ಸ್ಗೆ ಹೋಗ್ಬಿಟ್ಟು, ಸೊ ಇಲ್ಲಿ ಶೇಕ್ ಎಫೆಕ್ಟ್ ಬೈ ರೋಲೆಕ್ಸ್ ಎಡಿಟ್ಸ್ ಅಂತೆ, ಮತ್ತು ಬೀಟ್ ಮಾರ್ಕ್ ಬೈ ರೋಲೆಕ್ಸ್ ಎಡಿಟ್ಸ್ ಅಂತೆ. ಸೊ ಎರಡು ಪ್ರಾಜೆಕ್ಟ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲರ್ಟ್ ಮಿಷನ್ಗೆ ಇಂಪೋರ್ಟ್ ಮಾಡ್ಕೊಂಡು ಈ ರೀತಿಯಾಗಿ ಬರುತ್ತೆ. ಸೊ ಮೊದಲು ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡಿ. ಓಕೆ ಫ್ರೆಂಡ್ಸ್, ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಬರುತ್ತೆ ಸಾಫ್ಟ್ವೇರ್ ಇಲ್ಲಿವರೆಗೂ. ಇಲ್ಲಿವರೆಗೂ ಅಂದರೆ 12.17 ಸೆಕೆಂಡ್ವರೆಗೂ ಈ ರೀತಿಯಾಗಿ ಬರುತ್ತೆ. ಸೊ ನೀವು ಸಿಂಪ್ಲಿ ಏನು ಮಾಡೋಕ್ಕಾಗುತ್ತಪ್ಪ ಅಂತಂದರೆ, ಸೊ ಇಲ್ಲಿ ನೀವು ಯಾರೋ ಒಂದು ಫೋಟೋಗೆ ಸ್ಟೇಟಸ್ ವೀಡಿಯೋನ ಕ್ರಿಯೇಟ್ ಮಾಡ್ಕೊಂಡಿದ್ರಲ್ಲ, ಅವರು ಒಂದು ಫೋಟೋಸ್ನ ಆ್ಯಡ್ ಮಾಡೋಕ್ಕಾಗುತ್ತೆ. ಸೊ ಇಲ್ಲಿ ಸಿಂಪ್ಲಿ ಗ್ರೀನ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಸೊ ಕಲರ್ ಆ್ಯಂಡ್ ಫಿಲ್ ಹೊರಟು ಸ್ಟಾರ್ ಕೇ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಸೊ ಇಲ್ಲಿ ಯಾರೋ ಒಂದು ಫೋಟೋನ ಎಡಿಟ್ ಮಾಡ್ಕೊಂಡಿದ್ದಿರಲ್ಲ ಅವರ ಒಂದು ಫೋಟೋಸ್ನ ಇಲ್ಲಿ ಆ್ಯಡ್ ಮಾಡೋಕ್ಕಾಗುತ್ತೆ. ಓಕೆ ಫ್ರೆಂಡ್ಸ್, ನಾನು ಈ ಒಂದು ಫೋಟೋನ ಆ್ಯಡ್ ಮಾಡ್ತೀನಿ. ಸೊ ಫೋಟೋ ಈ ರೀತಿಯಾಗಿ ಆ್ಯಡ್ ಆಗುತ್ತೆ. ಸೊ ಈ ರೀತಿಯಾಗಿ ಆ್ಯಡ್ ಆದಮೇಲೆ, ಸೊ ನೆಕ್ಸ್ಟ್ ಇದಕ್ಕೆ ಹೋಗ್ಬಿಟ್ಟು, ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ನೆಕ್ಸ್ಟ್ ಗ್ರೀನ್ ಸ್ಕ್ರೀನ್ ಹೋಗ್ಬಿಟ್ಟು ಮತ್ತು ಕಲರ್ ಆ್ಯಂಡ್ ಫಿಲ್ ಹೋಗ್ಬಿಟ್ಟು ಸ್ಟಾರ್ ಕೇ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಸೊ ಇಲ್ಲಿ ನಿಮ್ಗೆ ಯಾವ ಒಂದು ಫೋಟೋ ಬೇಕು ನೋಡಿ, ಆ ಒಂದು ಫೋಟೋಸ್ನ ಇಲ್ಲಿ ಆ್ಯಡ್ ಮಾಡಿ. ಸೊ ನಾನು ಈ ಫೋಟೋನ ಆ್ಯಡ್ ಮಾಡ್ತೀನಿ. ಸೊ ಫೋಟೋ ಈ ರೀತಿಯಾಗಿ ಸೆಟ್ ಆಗುತ್ತೆ. ಸೊ ಇದಾದಮೇಲೆ ನೀವು ಏನು ಮಾಡೋಕ್ಕಾಗುತ್ತಪ್ಪ ಅಂತಂದರೆ, 12.17 ಸೆಕೆಂಡ್ ಒಂದು ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿಬಿಟ್ಟು, ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ನೀವು ಯಾರೋ ಒಂದು ಫೋಟೋ ಸ್ಟೇಟಸ್ ವೀಡಿಯೋ ಕ್ರಿಯೇಟ್ ಮಾಡ್ಕೊಂಡಿದ್ದಿರಲ್ಲ ಅವರ ಒಂದು ಫೋಟೋಸ್ನ ಈ ರೀತಿಯಾಗಿ ಆ್ಯಡ್ ಮಾಡಿ. ಸೊ ಈ ರೀತಿಯಾಗಿ ಆ್ಯಡ್ ಮಾಡಿದ್ರೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫುಲ್ ಕಂಪ್ಲೀಷನ್ ಅಂತೀನಿ. ಸೊ ಅದಾದಮೇಲೆ ಈ ರೀತಿಯಾಗಿ ಆಗುತ್ತೆ. ಸೊ ಇದಾದ ನಂತರ ನೆಕ್ಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫುಲ್ ಕಂಪ್ಲೀಷನ್ ಅಂತೀನಿ. ಸೊ ಇದೇ ರೀತಿಯಾಗಿ ನೆಕ್ಸ್ಟ್ ಇದೇ ರೀತಿಯಾಗಿ ಅಪ್ ಟು ಎಲ್ಲೋರ್ಗೆ ಅಂದರೆ ಬೀಟ್ ಮಾರ್ಕ್ ಎಂಡ್ ಆಗೋವರೆಗೂ ನಿಮ್ಮ ಒಂದು ಫೋಟೋಸ್ನ ಈ ಒಂದು ಪ್ರಾಜೆಕ್ಟಲ್ಲಿ ಹಾಕೊಂತ ಹೋಗ್ರಿ. ಸೊ ಎಲ್ಲೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ. ಸೊ ಇಲ್ಲಿ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಫೋಟೋ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಫುಲ್ ಕಂಪ್ಲೀಷನ್ ಅಂತ ಕೊಟ್ಟರೆ ಅದು ನಿಮ್ಮ ಫೋಟೋ ಕರೆಕ್ಟಾಗಿ ಸ್ಕ್ರೀನ್ ಸೈಜ್ಗೆ ಸೆಟ್ ಆಗುತ್ತೆ. ಸೊ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ. ಸೊ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಂಪ್ಲೀಷನ್ ಅಂತ ಕೊಡಿ. ಸೊ ಅಪ್ ಟು ಎಲ್ಲೋರ್ಗೆ ಅಂದರೆ ಬೀಟ್ ಮಾರ್ಕ್ ಎಂಡ್ ಆಗೋರಿ. ಓಕೆ ಫ್ರೆಂಡ್ಸ್, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ನೀವು ಅಪ್ ಟು ಬೀಟ್ ಮಾರ್ಕ್ ಎಂಡ್ ಆಗೋವರೆಗೂ ನಿಮ್ಮ ಒಂದು ಫೋಟೋಸ್ನ ಈ ಒಂದು ಪ್ರಾಜೆಕ್ಟಲ್ಲಿ ಹಾಕಿದ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೊ ಅಲ್ಲಿ ನೋಡ್ತಾರೆ ಈ ರೀತಿಯಾಗಿ. ಸೊ ಈ ರೀತಿಯಾಗಿ ಬಂದಮೇಲೆ ನೀವು ಏನು ಮಾಡ್ಕೋತಪ್ಪ ಅಂತಂದರೆ, ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಬೀಟ್ ಮಾರ್ಕ್ ಪ್ರಾಜೆಕ್ಟ್ ಮುಗಿಯೋವರೆಗೂ ನೀವು ನಿಮ್ಮ ಒಂದು ಫೋಟೋಸ್ನ ಆ್ಯಡ್ ಮಾಡಿದ್ಮೇಲೆ ಪ್ರಾಜೆಕ್ಟಿಂದ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಶೇಕ್ ಪ್ರಾಜೆಕ್ಟ್ನ ಓಪನ್ ಮಾಡಿ. ಓಕೆ ಫ್ರೆಂಡ್ಸ್, ಓಪನ್ ಮಾಡಿದರೆ ಇಲ್ಲಿ ಫಸ್ಟ್ ಫೋಟೋ ಕಾಣಿಸ್ತಿದ್ದಲ್ಲ, ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಕಾಪಿ ಎಫೆಕ್ಟ್ಸ್ ಮಾಡಿಕೊಂಡು ಪ್ರಾಜೆಕ್ಟಿಂದ ಬ್ಯಾಕ್ ಬಂದುಬಿಟ್ಟು ಮತ್ತೆ ಬೀಟ್ ಪ್ರಾಜೆಕ್ಟ್ನ ಓಪನ್ ಮಾಡಿ. ಓಕೆ ಫ್ರೆಂಡ್ಸ್, ನೀವು ಈಗ ಅಪ್ ಎಲ್ಲೋರ್ಗೆ ಅಂದರೆ, ಸೊ ಇಲ್ಲಿ 12.7 ಸೆಕೆಂಡ್ ಹೋಗ್ಬಿಟ್ಟು 17 ಸೆಕೆಂಡ್ ಅಲ್ಲಿ ಫಸ್ಟ್ ಫೋಟೋ ಕಾಣಿಸ್ತಾರೆ, ಆ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಫೆಕ್ಟ್ನ ಪೇಸ್ಟ್ ಮಾಡಿ. ಸೊ ಅದಾದ ನಂತರ ನೆಕ್ಸ್ಟ್ ಫೋಟೋ, ಒಂದು ಫೋಟೋ ಬಿಟ್ಬಿಟ್ಟು ನೆಕ್ಸ್ಟ್ ಫೋಟೋ ಹೋಗ್ಬಿಟ್ಟು ಎಫೆಕ್ಟ್ನ ಪೇಸ್ಟ್ ಮಾಡಿ. ಸೊ ಅದಾದ ನಂತರ ಒಂದು ಫೋಟೋ ಬಿಟ್ಬಿಟ್ಟು ನೆಕ್ಸ್ಟ್ ಫೋಟೋ ಹೋಗ್ಬಿಟ್ಟು ಎಫೆಕ್ಟ್ನ ಪೇಸ್ಟ್ ಮಾಡಿ. ಸೊ ಇದೇ ರೀತಿಯಾಗಿ ಒಂದು ಫೋಟೋ ಬಿಟ್ಬಿಟ್ಟು ನೆಕ್ಸ್ಟ್ ಫೋಟೋ ಹೋಗ್ಬಿಟ್ಟು ಅಪ್ ಟು ಬೀಟ್ ಮಾರ್ಕ್ ಎಂಡ್ ಆಗೋವರೆಗೂ ಫೋಟೋಸ್ನ ಆ್ಯಡ್ ಮಾಡ್ಕೊತ ಹೋಗ್ರಿ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಫೋಟೋಸ್ನ ಆ್ಯಡ್ ಮಾಡಿದರೆ ನಿಮ್ಮ ಪ್ರಾಜೆಕ್ಟ್ ಈ ರೀತಿ ಆ್ಯಡ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡಿ. ಸೊ ಇಲ್ಲಿ ನೆಕ್ಸ್ಟ್ ಈ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಸೆಕೆಂಡ್ ಇಮೇಜ್ ಮೇಲೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಕಾಪಿ ಎಫೆಕ್ಟ್ಸ್ ಮಾಡಿಕೊಂಡು ಪ್ರಾಜೆಕ್ಟಿಂದ ಬ್ಯಾಕ್ ಬಂದುಬಿಟ್ಟು ಮತ್ತೆ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡಿ. ಸೊ ಇದಾದ ನಂತರ ನೀವು 12 ಸೆಕೆಂಡ್ ಹೋಗ್ಬಿಟ್ಟು, ಸೊ ಇಲ್ಲಿ 13 ಸೆಕೆಂಡ್ ಇದೆ, ಆ ಒಂದು ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಎಫೆಕ್ಟ್ ಮಾಡಿ. ಸೊ ಅದಾದ ನಂತರ ನೆಕ್ಸ್ಟ್ ಇಮೇಜ್ ಮೇಲೆ ಒಂದು ಇಮೇಜ್ ಬಿಟ್ಬಿಟ್ಟು ನೆಕ್ಸ್ಟ್ ಇಮೇಜ್ ಹೋಗ್ಬಿಟ್ಟು ಎಫೆಕ್ಟ್ನ ಪೇಸ್ಟ್ ಮಾಡಿ. ಸೊ ಅದಾದ ನಂತರ ನೆಕ್ಸ್ಟ್ ಇಮೇಜ್ ಬಿಟ್ಬಿಟ್ಟು ನೆಕ್ಸ್ಟ್ ಇಮೇಜ್ ಹೋಗ್ಬಿಟ್ಟು ಎಫೆಕ್ಟ್ನ ಪೇಸ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಎಫೆಕ್ಟ್ನ ಆ್ಯಡ್ ಮಾಡಿದರೆ ಈ ರೀತಿಯಾಗಿ ಪ್ರಾಜೆಕ್ಟ್ ಬರುತ್ತೆ. ಸೊ ನಂತರ ಇಲ್ಲಿ ಶೇಕ್ ಪ್ರಾಜೆಕ್ಟ್ ಓಪನ್ ಮಾಡಿ. ಸೊ ಇಲ್ಲಿ 4 ಲೇಯರ್ ಕಾಣಿಸ್ತಾ ಇದೆಯಲ್ಲ, ಈ ಒಂದು 4 ಲೇಯರ್ನು ಈ ರೀತಿಯಾಗಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಲೇಯರ್ ಆಪ್ಷನ್ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಓವರ್ ಲೇಯರ್ಸ್ ಮಾಡಿಕೊಂಡು, ಸೊ ಪ್ರಾಜೆಕ್ಟಿಂದ ಬ್ಯಾಕ್ ಬಂದುಬಿಟ್ಟು ಮತ್ತೆ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡಿ. ಸೊ ಓಪನ್ ಮಾಡಿ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫುಲ್ ಕಂಪ್ಲೀಷನ್ ಇರುತ್ತೆ. ಸೊ ಈ ರೀತಿಯಾಗಿ ಕೊಡಿ. ಸೊ ಈ ರೀತಿಯಾಗಿ ಕೊಟ್ಟಮೇಲೆ ಈ 4 ಲೇಯರ್ನ ಸೆಲೆಕ್ಟ್ ಮಾಡಿಬಿಟ್ಟು ಅಪ್ ಟು ಎಂಡವರೆಗೂ ಈ ರೀತಿಯಾಗಿ ಮಾಡ್ಕೊಂಡು ಬರ್ರಿ. ಸೊ ಎಕ್ಸ್ಟೆಂಡ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಬಂದಮೇಲೆ ನಿಮ್ಮ ಚಾನಲ್ದು ಲೋಗೋ ಇದ್ದರೆ ಮತ್ತು ಟ್ರೈಲರ್ ಮಾಡ್ಕಿದ್ರೆ